Hi everyone, welcome back to my channel. Ella CET vidyarthigalige namma channel ge swagata. Ondu important maithi bandide adanna kuda sachivaru kuda helidare adanna telisikodtene. Channel ge subscribe age video ishtadena like maadi. November 14 nantara namage second round counseling shuru aguthe. Iga 42000 vidyarthigalu kaayta idare. Engineering nalli 13000 vidyarthigalu bharti maadkondidare. Illi sachivaru nanu idare NEET prakriya vilambavagidinda CET seat hanchike kuda tada aagtide. ಆದರೂ ಅದನ್ನು ಸವಾಲಾಗಿ ಸ್ವೀಕರಿಸಿ ಸೀಟು ಹಂಚಿಕೆ ಮಾಡ್ತಾ ಇದ್ದೇವೆ. ಮುಂದೆ ಸೀಟು ತಂತ್ರಾಂಶವನ್ನೇ ಅಪ್ಡೇಟ್ ಮಾಡಿ ಬೇಗ ಬೇಗ ನಾವು ಎಲ್ಲ ಅವಕಾಶ ಸಿಗುವಂತೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಕಮಾಂಡ್ಗೆ ಪರಿಚಯಿಸಿ ಏನು ಅಂತ ಹೇಳಿದರೆ ಕೆ ಎ ರೀತಿಯಲ್ಲಿ ಕಮಾಂಡ್ ಸೀಟ್ಗಳು ಕೂಡ ಭರ್ತಿಯಾಗಿದೆ. 11046 ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲಭ್ಯವಾದ ಸೀಟನ್ನು ಪಡ್ಕೊಂಡಿದ್ದಾರೆ. ಈ ಪೈಕಿ ಕೇವಲ 890 ವಿದ್ಯಾರ್ಥಿಗಳು ಪ್ರವೇಶ ಮಾಡಿದ್ದಾರಂತೆ. ಇನ್ನು 2ನೇ ಸುತ್ತಿನ ಸೀಟ್ ಹಂಚಿಕೆ ನೋಡಿದರೆ 1840 ಸೀಟ್ಗಳು ಹಂಚಿಕೆ ಆಗಿದವಂತೆ. ಅದರಲ್ಲಿ 1477 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಮೂರು ಸುತ್ತಿನ ಕೌನ್ಸಿಲಿಂಗ್ ನವೆಂಬರ್ 10ರಿಂದ ನಂತರ ಅವಧಿಯಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತೇಳಿ ಕಮಾಂಡ್ಕೆ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ 2ನೇ ಸುತ್ತಿಗೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಅಂತ ವಿಷಯ ಮಾಡಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಗೊಂದಲ ಪ್ರಕ್ರಿಯೆ ವಿಳಂಬ ಇದರ ನಡುವೆ 13000 ಸೀಟ್ಗಳು ಕೂಡ ಭರ್ತಿಯಾಗಿದ್ದಾವೆ. ಇಲ್ಲಿ 58958 ವಿದ್ಯಾರ್ಥಿಗಳ ಪೈಕಿ 13000 ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಇಲ್ಲಿ ಕೆಲವೊಂದು ಪ್ರತಿಷ್ಠಿತ ಕಾಲೇಜುಗಳು ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಕೃಷಿ, ಫಾರ್ಮಾ ಕೋರ್ಸ್ಗಳ ಸೀಟನ್ನು ಮೊದಲ ಸುತ್ತಿನ ಸಿಕ್ಕ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಂತಾಗಿದೆ. ಈ ಕಾಲೇಜುಗಳಲ್ಲಿ ಶೇಕಡ 40% ಅಷ್ಟು ಕೋಟದಲ್ಲಿ ಶೇಕಡ 25% ಹೆಚ್ಚು ನಿಮಗೆ ಭರ್ತಿ ಆದಂತಾಗಿದೆ ಅಂತ ಹೇಳಿದ್ದಾರೆ. ನಂತರ ಇಲ್ಲಿ 10000 ವಿದ್ಯಾರ್ಥಿಗಳ ಸೀಟು ತೊರೆದಿದ್ದು ಇದರಿಂದ 2ನೇ ಸುತ್ತಿನ ಸೀಟ್ ಹಂಚಿಕೆ ಮತ್ತಷ್ಟು ಉತ್ತಮ ಕಾಲೇಜುಗಳಲ್ಲಿ ಸೀಟು ಸಿಗುವ ಸಾಧ್ಯತೆ ಇದೆ. 10000 ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಇನ್ನೂ ಉತ್ತಮ ಕಾಲೇಜುಗಳು ಸೀಟ್ನ ಸಿಗುವ ಎಕ್ಸ್ಪೆಕ್ಟೆಡ್ ಚಾನ್ಸಸ್ ಕೂಡ ವಿದ್ಯಾರ್ಥಿಗಳಿಗೆ ಇದೆ ಅಂತೇಳಿ ಇಲ್ಲಿ ಕೆ ಎಯವರು ನೋಟಿಫೈನ ಮಾಡಿದ್ದಾರೆ. ಇದು ಇವತ್ತಿನ ಬಿಗ್ ಗುಡ್ ನ್ಯೂಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.